ಪೊಲೀಸರು ರುಬ್ಬೋದನ್ನ ನೋಡಿದ್ದೀರಾ? ಎಲ್ಲಾದ್ರೂ ಕೇಳಿರ್ತೀರಾ, ಆದ್ರೆ ನೋಡಿದ್ದೀರಾ ಖಾಕಿ ಬಾಂಬೆ ಕಟ್ ಹೇಗಿರುತ್ತೆ ಗೊತ್ತಾ? ಈ ದೃಶ್ಯ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಪೊಲೀಸ್ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ಹೇಗಿರುತ್ತೆ ಅದು ಪೊಲೀಸ್ ಟ್ರೀಟ್ಮೆಂಟ್? ಖಾಕಿ ಬಾಂಬೆ ಕಟ್ ಅಂದ್ರೆ ಏನು, ಹೇಗಿರುತ್ತೆ ನೋಡಿದ್ದೀರಾ? ಆರೋಪಿಗೆ ಎದ್ವಾ ತದ್ವಾ ಪಿ ಎಸ್ ಐ ಬಾರಿಸಿರ್ತಕ್ಕಂತ ದೃಶ್ಯ. ಅದರಲ್ಲಿ ಆ ಸ್ಟಿಕ್ ಏನಿದೆ, ಸ್ಟಿಕ್ ಏನೇ ಪೀಸ್ ಪೀಸ್ ಆಗಿದೆ, ಆ ಹಾಕಿ ಸ್ಟಿಕ್ ನಲ್ಲಿ ಬಾರಿಸ್ತಾ ಇದ್ದಾರೆ. ಆ ಹಾಕಿ ಸ್ಟಿಕ್ ಏನೇ ಪೀಸ್ ಪೀಸ್ ಆಗಿರ್ತಕ್ಕಂಥದ್ದು. ಸೊ ಯಾವ ರೀತಿನಲ್ಲಿ ಪೊಲೀಸ್ ಟ್ರೀಟ್ಮೆಂಟ್ ಇರುತ್ತೆ ಕೆಲವೊಮ್ಮೆ ಅಂತ ದೃಶ್ಯಗಳಿದ್ದಾವೆ. ಪಾದಕ್ಕೆ ಬಾಸುಂಡೆ ಬರೋ ಹಾಗೆ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಮನೆಗಳತನದ ಆರೋಪಿಗೆ ಬಾಂಬೆ ಕಟ್ ಟಾರ್ಚರ್ ಕೊಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಶ್ರೀಕಂಠೇಗೌಡ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಖಾಕಿ ಪರಾಕ್ರಮದ ದೃಶ್ಯ ಫುಲ್ ವೈರಲ್ ಆಗಿದೆ. ಇನ್ನಷ್ಟು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಸರ್ ನಮಸ್ಕಾರ. ಪೊಲೀಸ್ ಸ್ಟೇಷನ್ನಲ್ಲಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಆ ವಿಡಿಯೋ ಇದೀಗ ವೈರಲ್ ಆಗಿದೆ. ಆ ಹಾಕಿ ಸ್ಟಿಕ್ ತಗೊಂಡು ಹೊಡಿತಾ ಇದ್ದಾರೆ, ಆ ಸ್ಟಿಕ್ಕೇ ಮುರಿದು ಹೋಗಿದೆ. ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಕೇಳಿದ್ದೀವಿ ಸರ್, ಆದರೆ ಈ ಥರ ಟ್ರೀಟ್ಮೆಂಟ್ ಕೊಡ್ತಾರಾ? ಇದೇನಾದರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತಾ? ಹೇಗೆ ಇದು ಸಭ್ಯ ನಾಗರಿಕರಿಗೆ ಹೊಡೆದ್ರೆ ಅದು ತಪ್ಪು, ಜನಸಾಮಾನ್ಯರಿಗೆ ಹೊಡೆದ್ರೆ ತಪ್ಪು. ಆದ್ರೆ ಕ್ರಿಮಿನಲ್ಸ್ ಗಳಿಗೆ, ರೌಡಿಗಳಿಗೆ, ನಟೋರಿಯಸ್ ಕೇಡಿಗಳಿಗೆ ಸ್ವಲ್ಪ ಪೊಲೀಸರಿಗೆ ಹೆದರಿಕೆ ಇರಬೇಕಾಗ್ತದೆ. ಹಾಗೆ ಬಾಯಿ ಬಿಡೋದಿಲ್ಲ ಅವರು. ಸಾಮಾಜಿಕ ದೃಷ್ಟಿಯಿಂದ ಇದು ಒಳ್ಳೇದೇನೆ, ಆದ್ರೆ ಕಾನೂನು ಪ್ರಕಾರ ಇದು ಅಪರಾಧ. ಹ್ಯೂಮನ್ ರೈಟ್ಸ್ ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದೆ ಅಂತ ಹಿರಿಯ ಅಧಿಕಾರಿಗಳಿಗೆ ಕೇಳ್ತಾರೆ. ಇವರು ಅದಕ್ಕೆ ಎನ್ಕ್ವೈರಿ ಮಾಡಬಹುದು, ಅಥವಾ ಮೇಲೆ ಪ್ರೂವ್ ಆದ್ರೆ ಒಂದು ಇಂಕ್ರಿಮೆಂಟ್ ಕಟ್ ಮಾಡ್ತಾರೆ. ಬಟ್ ಇದು ನೋಡಿ, ಜನಾನೇ ರೋಚಿಗೆದ್ದು ಕೆಲವೊಬ್ಬರನ್ನ ಪಿಕ್ ಪಾಕೆಟ್ರಿಗೆ ಚೈನ್ ಸ್ನ್ಯಾಚರ್ಸ್ ಗೆ ಹಿಡಿದು ನೀವು ಹೊಡೆದಿಲ್ಲ ಪೊಲೀಸರು ಅಂತ ತಿಳ್ಕೊಂಡು ಅವರೇ ಹುಡುಕೊಂಬಂದು ಕೊಡ್ತಾರೆ ಅಲ್ವಾ? ಅದಕ್ಕೆ ನಾವು ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಬೇಡ. ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕ್ರಿಮಿನಲ್ಸ್ ಗಳಿಗೆ ಪೊಲೀಸರು ಹೆದರಿಕೆ ಇರಲೇಬೇಕು. ರೈಟ್ ಸರ್. ಒಂದ್ ವೇಳೆ ಇವ್ರನ್ನ ಇವ್ರಿಗೆ ಯಾವ್ದೇ ರೀತಿ ಬರೀ ಕೇವಲ ಕಾನೂನಿನ ಮುಖಾಂತರ ಮಾತ್ರ ನಾವು ಹ್ಯಾಂಡಲ್ ಮಾಡ್ತೀವಿ, ಇವ್ರನ್ನ ಮೈ ಮುಟ್ಟೋದೇ ಇಲ್ಲ ಅಂದ್ರೆ ಅವ್ರು ಯಾವ ಸತ್ಯನೂ ಬಾಯಿ ಬಿಡಲ್ಲ. ಜೊತೆಗೆ ಅವ್ರನ್ನ ಹೆದರಿಕೆ ಮಾಡ್ರಿ, ನಾವು ಹೋಗಿ ವಕೀಲ ಹಿಡ್ಕೋತೇವೆ, ಬೇಲ್ ತಗೊಂಡ್ಬರ್ತೇವೆ ಅಂತ ಹೇಳ್ತಾರೆ. ಅವ್ರಿಗೇನು ಯಾವ ಹೆದರಿಕೆನೂ ಇರೋದಿಲ್ಲ. ಸ್ವಲ್ಪ ಬಿಸಿ ತಟ್ಟಬೇಕು, ತಟ್ಟಿದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ಕಾನೂನು ಪ್ರಕಾರ ಇದು ಅದು ಹೊಡ್ಲಿಕ್ಕೆ ಪವರ್ ಇಲ್ಲ, ದಟ್ ಈಸ್ ರಾಂಗ್. ನಾವು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಹೊಡೆದ್ರೇನು ತಪ್ಪಲ್ಲ. ಓಕೆ, ಈಗ ವಿಡಿಯೋ ವೈರಲ್ ಆಗಿದೆ ಸರ್, ಇದನ್ನ ಯಾರಾದ್ರೂ ಕೋರ್ಟ್ ಮೆಟ್ಲು ನೋಡಿ ಮೇಡಮ್? ಇದು ಪೊಲೀಸರನ್ನೇ ಕೆಲವೊಬ್ಬರು ಇನ್ಸ್ಪೆಕ್ಟರ್ ಯಾರಾದವರು ಯಾರೋ ಮಿಸ್ ಯೂಸ್ ಎಲಿಮೆಂಟ್ಸ್ ಒಬ್ಬರು ರಿಕವರ್ ಮಾಡಿರ್ತಾರೆ. ನಮ್ಮ ಪೊಲೀಸರೇ ಮಾಡಿರ್ತಾರೆ, ಬೇರೆ ಯಾರು ಪಬ್ಲಿಕ್ ಯಾರು ಬರ್ತಾರೆ ಅಲ್ಲಿ. ಪೊಲೀಸರೇ ಮಾಡಿರ್ತಾರೆ, ಮಾಡಿ ಅದನ್ನ ಆಧಾರದವನು ಅದನ್ನ ಟಿವಿ ಹೋಗಿ ಅಲ್ಲಿ ಊರಿಗೆ ಕೊಡ್ತಾನೆ, ವೈರಲ್ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ. ಅವಂಗ ಇನ್ಸ್ಪೆಕ್ಟರ್ ಏನ ನಮ್ ದೇಶದಲ್ಲಿ ಗಾಂಧಿನೇ ಎಲ್ಲ ಅಂತವನಿಗೆ ಗುಂಡ್ ಹಾಕೋರು, ಇನ್ ಇನ್ಸ್ಪೆಕ್ಟರ್ ಯಾವ ಲೆಕ್ಕ? ಅವನಿಗೆ ವೈರಿಗಳು ಇದ್ದೇ ಇರ್ತಾರೆ, ಅಮಾಂಗ ಸ್ಟಾಫ್ ಅನ್ನೇ ವೈರಿಗಳು ಇರ್ತಾರೆ. ಸೊ ಹೀಗಾಗಿ ಯಾರ ಒಪ್ಪನ ಮಾಡಿರ್ಬೇಕು. ರೈಟ್, ಥ್ಯಾಂಕ್ ಯು ಬಸವರಾಜ್ ಮಾಲಗಟ್ಟಿ ಅವರೇ, ನ್ಯೂಸ್ ಏಟಿನ್ ಒಂದಿಗೆ ಮಾತನಾಡಿದ್ದಕ್ಕೆ. Yeah.
ಹೋರಾಟಗಾರರಾಗಿರ್ತಕ್ಕಂಥ ಬಿ ಟಿ ವೆಂಕಟೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಿ ಟಿ ವೆಂಕಟೇಶ್ ಅವರೇ, ಈ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ ಏನು ಹೇಳೋಕೆ ಬಯಸ್ತೀರಿ ಇದ್ರ ಬಗ್ಗೆ? ಓಕೆ, ಕರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.